ನಿಧಿ ಸಿಕ್ಕಿದ್ರಂತೂ ಈ ವಿಷಯ ನಿಮ್ಗೆ ಮತ್ತು ನಮ್ಗೆ ಮಾತ್ರ ಗೊತ್ತಿದ್ರೆ ಸಾಕು, ಬೇರೆ ಯಾರಿಗೂ ಕೂಡ ಗೊತ್ತಾಗೋದೇ ಬೇಡ, ಸೀಕ್ರೆಟ್ ಆಗಿರೋಣ. ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್, ಇವತ್ತು ನನ್ನ ಬ್ಯಾಂಕಿಂಗ್ ಅಂಡ್ ಪರ್ಚೇಸಿಂಗ್ ಡೇಸ್ ಏನೆಲ್ಲ ಮಾಡ್ತಾ ಇದ್ದೀನಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲ ಡೇಸ್ನ ಫಾಲೋ ಮಾಡಿದಾಗೆ ಇವತ್ತು ಕೂಡ ನನ್ನ ಹೆಡ್ ಕವರ್ ಅನ್ನ ಹಾಕಿದೆ. ಫಸ್ಟ್ ನಾನು ಫಾಲೋ ಮಾಡೋದು ನನ್ನ ಹೈಬ್ರೋಸ್. ಹೈಬ್ರೋಸ್ ಅಂತೂ ನಾನು ನೋಡ್ತಾ ಇರ್ತೀನಿ ಶೇಪ್ ಬಂದಿದೆಯಾ ಅಂತ. ಹೈಬ್ರೋ ಶೇಪ್ ಅಂತೂ ಬಂದುಬಿಟ್ರೆ ನನಗೆ ಪಾರ್ಲರ್ಗೆ ಹೋಗೋಕ್ಕಂತೂ ಸಮಯ ಸಿಗೋದಿಲ್ಲ. 9 to 8 to 9 ಇಯರ್ಸ್ ಆಯಿತು ಇದೇ ರೀತಿ ನಾನು ಫಾಲೋ ಮಾಡಿ ಸೆಲ್ಫಾಗಿ ಹೈಬ್ರೋ ಶೇಪ್ ಮಾಡ್ತೀನಿ. ಇವಾಗ ನನಗೆ ಅಭ್ಯಾಸ ಆಗೋಗಿದೆ, ಯಾರನ್ನೂ ಕೂಡ ಡಿಪೆಂಡ್ ಆಗದೆ, ಯಾರ ಜೊತೆ ಹೊರಗಡೆ ಹೋಗೋಕ್ಕೆ ಪರ್ಮಿಷನ್ ಕೇಳದೆ, ಡೈರೆಕ್ಟಾಗಿ ಏನಾದರೂ ಫಂಕ್ಷನ್ ಇದ್ದರೆ ರಾತ್ರೋ ರಾತ್ರಿ ಈ ಥರ ಹೈಬ್ರೋ ಶೇಪ್ ಮಾಡೋದು. ಸೆಲ್ಫ್ ಹೈಬ್ರೋ ಶೇಪ್ ಈಸ್ ಬೆಸ್ಟ್ ಅನಿಸುತ್ತೆ. ನನಗಂತೂ ಪರ್ಸ್ನಲಿ ತುಂಬ ಯೂಸ್ಫುಲ್ ಆಗಿದೆ ಸೆಲ್ಫಾಗಿ ಹೈಬ್ರೋ ಶೇಪ್ ಮಾಡೋದು. ಕೆಲವರಂತೂ ನಾನು ಹೇಳೋವಾಗ ನಂಬೋದೇ ಇಲ್ಲ, ಅದಕ್ಕೋಸ್ಕರ ಇವತ್ತು ನಾನೇ ಜಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸೆಲ್ಫ್ ಹೈಬ್ರೋ ಶೇಪ್ ಮಾಡ್ತೀನಿ ಅಂತ. ಇನ್ನು ಕೆಲವರಂತೂ ಮೇಕಪ್ ಹಾಕೋದನ್ನೇ ವೀಡಿಯೋ ಮಾಡಿ ಅಂತ ಹೇಳಿದರು, ಹಾಗಾಗಿ ಇವತ್ತು ಮೇಕಪ್ ಯೂಸ್ ಮಾಡೋದನ್ನೇ ವೀಡಿಯೋ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ನೋಡಿ ಹೈಬ್ರೋ ಶೇಪ್ ಮಾಡೋದ್ರಿಂದ ನನಗೆ ಕಂಫರ್ಟ್ ಫೀಲ್ ಆಗ್ತಾ ಇಲ್ಲ, ಬಟ್ ನಿಮಗೋಸ್ಕರ ಇವತ್ತು ತೋರಿಸ್ಬೇಕು ಅನ್ನೋ ಒಂದು ರೀಸನ್ನಲ್ಲಿ ನಾನು ಮಾಡ್ತಾ ಇದ್ದೀನಿ. ಫೇಸಲ್ಲೆಲ್ಲ ಪಿಂಪಲ್ಸ್ ಆಗಿಬಿಟ್ಟಿದೆ ಎಲ್ಲರಿಗಂತೂ. ಈವ್ನಿಂಗ್ ಸ್ನ್ಯಾಕ್ಸ್ ಸಮಯದಲ್ಲಿ ಡೈಲಿ ನನಗೆ ಇವಾಗ ಪಪ್ಸ್ ಇಲ್ಲ ಅಂದರೆ ಸಮೋಸ ಬೇಕೇ ಬೇಕು. ಹಾಗಾಗಿ ನನ್ನ ಫೇಸಲ್ಲಂತೂ ಪಿಂಪಲ್ಸ್ ಆಗ್ತಾನೆ ಇದೆ. ಹಾಗಾಗಿ ನಾನು ಯೂಸ್ ಮಾಡ್ತಾ ಇರೋದು ಎಕ್ನೆಸ್ಟಾರ್ ಫೇಸ್ ವಾಶ್. ಅದು ಸ್ವಲ್ಪ ಎಕ್ನೆಯನ್ನು ಕಡಿಮೆಗೊಳಿಸುತ್ತೆ. ಇವಾಗ ಒಂದು ಬಾಟಲ್ ಅದು ಮುಗಿಯಿತು, ಫಸ್ಟ್ ಯೂಸ್ ಮಾಡ್ತಾ ಇದ್ದಿದ್ದು. ನನಗಂತೂ ತುಂಬಾ ಖುಷಿ ಆಯಿತು. ಸ್ಪಾನ್ಸರ್ ವೀಡಿಯೋ ಅಂತೂ ಆಲ್ರೆಡಿ ಯೂಸ್, ಹಾಗೇ ಅದು ಮುಗಿಯುವವರೆಗೂ ಕೂಡ ಯೂಸ್ ಮಾಡಿದ್ದೀನಿ. ಇನ್ನು ಮಧ್ಯಾಹ್ನ ಊಟ, ಮಧ್ಯಾಹ್ನ ಊಟಕ್ಕಂತೂ ಇವತ್ತು ಬರೀ ರೈಸ್, ಅದ್ರ ಜೊತೆಗೆ ಏನಾದರೂ ಆಮ್ಲೆಟ್ ಆ್ಯಂಡ್ ನಾವು ಮೊನ್ನೆ ಎಕ್ಸಿಬಿಷನ್ಗೆ ಹೋದಾಗ ಅಲ್ಲಿಂದ ತಂದಿರುವಂಥ ಡೇಟ್ಸ್ ಉಪ್ಪಿನಕಾಯಿ ಇತ್ತು. ವಾವ್, ಎಷ್ಟು ಚೆನ್ನಾಗಿದೆ ಅಂದರೆ ಸ್ವೀಟು ಖಾರ ಹುಳಿ ಮೂರು ಕೂಡ ಮಿಶ್ರಣ ಇರುವಂಥ ಒಂದು ಉಪ್ಪಿನಕಾಯಿ. ನನಗಂತೂ ತುಂಬ ತುಂಬ ಇಷ್ಟ ಆ ಒಂದು ಉಪ್ಪಿನಕಾಯಿ. ಅದನ್ನು ಅದು ಇರೋದ್ರಿಂದ ನಾನು ಇವಾಗ ಊಟ ಮಾಡ್ತಾ ಇದ್ದೀನಿ. ನಾನು ಊಟ ಮಾಡೋವಾಗಂತೂ ಅಮ್ಮ ಬೊಬ್ಬೆ ಹಾಕ್ತಾ ಇದ್ರು, ಬೇಗ ಬೇಗ ಊಟ ಮಾಡೋ, ನಮಗೆ ಹೊರಗಡೆ ಹೋಗ್ಬೇಕು, ಮನೆಗೆ ಸ್ವಲ್ಪ ಸಾಮಾನೆಲ್ಲ ಚರ್ಬೇಕಿತ್ತು. ಹಾಗಾಗಿ ಬೇಗ ಬೇಗ ಊಟ ಮಾಡಿ ರೆಡಿ ಆಗ್ತಾ ಇದ್ದೀನಿ. ಇನ್ನು ಬಿಸಿಲಿಗೆ ಹೋಗೋವಾಗಂತೂ ಸನ್ಸ್ಕ್ರೀನ್, ಸನ್ಸ್ಕ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇವಾಗ ಟ್ಯಾನ್ಸ್ ಎಲ್ಲ ಬರೋದು, ಈ ಬಿಸಿಲು ಅಂದರೆ ಅಷ್ಟು ಬಿಸಿಲಿದೆ ಹೊರಗಡೆ. ಹಾಗೆ ಡಿಯರ್ಸ್, ನಾನು ಯೂಸ್ ಮಾಡ್ತಾ ಇರೋದು ನಂತರ ಕಾಜಲ್. ಕಾಜಲ್ ಅಂತೂ ಯೂಸ್ ಮಾಡ್ತಾ ಇದ್ದೀನಿ. ಕಾಜಲ್ ಯೂಸ್ ಮಾಡಿದೆ ಹೊರಗಡೆ ಹೋದ್ರೆ ಅಂತೂ ನಿದ್ದೆ ಕಣ್ಣಿನ ಥರ ಇರುತ್ತೆ. ಆನಂತರ ಲೈಟಾಗಿ ನ್ಯಾಚುರಲ್ ನ್ಯೂಡ್ ಕಲರ್ ಲಿಪ್ಸ್ಟಿಕ್ ಯೂಸ್ ಮಾಡಿಕೊಂಡೆ. ನಂತರ ಹೈಬ್ರೋಸ್ಗೆ ಗ್ಯಾಪ್ ಇರೋ ಪ್ಲೇಸಲ್ಲಿ ಸ್ವಲ್ಪ ಫಿಲ್ ಮಾಡಿಕೊಂಡೆ. ಜಸ್ಟ್ ಇಷ್ಟೇ, ಈ ರೀತಿ ಹೋಗ್ತಾ ಇದ್ದೀನಿ. ಕೊನೆಗೆ ಹೊರಗಡೆ ಹೋಗೋವಾಗಂತೂ ನಮ್ಮ ಈ ಒಂದು ಬುರ್ಕಾ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನು ಯೂಸ್ ಮಾಡ್ಕೊಂಡು ಹಾಕಿದೆ. ಆನಂತರ ಒಂದು ರೆಡ್ ಶಾಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ 500 meters ದೂರಕ್ಕೆ ಮಾತ್ರ ಹೋಗ್ತಾ ಇದ್ದೀವಿ. ನಾನೆಲ್ಲಾದರೂ ಮಸೀದಿಗೆಲ್ಲ ಹೋಗಬೇಕಾದ್ರೆ ಫುಲ್ ಕವರ್ ಮಾಡ್ತೀನಿ, ಬೀಚ್ಗೆಲ್ಲ ಹೋಗಬೇಕಾದ್ರೆ ಇದೇ ರೀತಿ ಶಾಲ್ ಹಾಕಿ ಹೋಗ್ತೀನಿ. ಹೊರಗಡೆ ಹೋಗೋವಾಗಂತೂ ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ATM ಕಾರ್ಡ್. ATM ಕಾರ್ಡಿಂದ ಸ್ವಲ್ಪ ಕ್ಯಾಶ್ ಅಂತ ಕೈಯಲ್ಲಿ ಇಡಲೇಬೇಕು, ಯಾಕಂದರೆ ಎಲ್ಲ ಕಡೆಯಲ್ಲೂ ಕೂಡ PayTM Google Pay ಯೂಸ್ ಆಗಲ್ಲ. ಬಸ್ಗೆಲ್ಲ ಅಮೌಂಟ್ ಕೊಡಬೇಕಾದ್ರೆ ಕೈಯಲ್ಲಿ ಕ್ಯಾಶ್ ಇರಬೇಕು. ಹಾಗೆ ಒಂದು ಬ್ಯಾಗ್ ಕೂಡ ಹಾಕ್ತೆ. ಇನ್ನು ನೇರ ನಾನು ATM ಸೆಂಟರ್ಗೆ ಹೋಗ್ತಾ ಇದ್ದೀನಿ. ಹೊರಗಡೆ ನೋಡೋವಾಗಂತೂ 2 ಆಡು ಬಂದು ನಿಂತಿದ್ದು ಗೋಟು. ಅನಂತರ ನನ್ನ ಸಣ್ಣ ಮಗನಿಗಂತೂ ತುಂಬ ಖುಷಿ, ಇವತ್ತು ಅವನನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಏನಪ್ಪಾ ಇವರು ಸಾಮಾನೆಲ್ಲ ತರಲಿಕ್ಕೆ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ, ಫ್ಯಾಮಿಲಿ ಸುತ್ತಾಡೋ ಹಾಗೆ ಅಂತ ನೋಡ್ತಾ ಇದ್ದೀರಲ್ವ. ಅಮ್ಮಣ್ಣ ಲಿಸ್ಟ್ ಕೊಟ್ಟು ಶಾಪಲ್ಲಿ ಕೂರಿಸಿದೆ. ನಾನಿಲ್ಲಿ ATM ಸೆಂಟರ್ಗೆ ಬಂದುಬಿಟ್ಟೆ ATM ಇಂದ ಅಮೌಂಟ್ ತಗೊಳ್ಳೋಕ್ಕೋಸ್ಕರ, ವಿತ್ಡ್ರಾ ಮಾಡೋಕ್ಕೋಸ್ಕರ. ಇದು ನಮ್ಮ ಮನೆಯ ಮುಂದೆ ಇರುವಂತಹ ಸೂಪರ್ ಮಾರ್ಕೆಟ್. ಓಕೆ, ಇಲ್ಲಿ ಅಂತೂ ನಮಗೆ ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಸಿಗುತ್ತೆ. ನಾವು ಇಲ್ಲಿಂದನೇ ಪರ್ಚೇಸ್ ಮಾಡೋದು. ಇವಾಗ ಜಸ್ಟ್ ಒಂದು 2 months ಆಯಿತು ಇಲ್ಲಿಂದ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ಸ್ವಲ್ಪ ಸಾಮಗ್ರಿಗಳೆಲ್ಲ ತರ್ತೀವಿ, ಆದರೆ ಒಂದು ತಿಂಗಳಿಗೆ ಅಂತ ಮನೇಲಿ ಸ್ಟೋರ್ ಮಾಡಿಡಬೇಕು. ಆವಾಗ ನಮಗೇನು ಟೆನ್ಷನ್ ಇರೋದಿಲ್ಲ, ಏನಾದರೂ ಒಂದು ಮನೆಗೆ ಕಿಚನಲ್ಲಿ ಏನಾದರೂ ಮಾಡ್ಬೋದು ಅಡುಗೆ. ಅನಂತರ ನಾನಿಲ್ಲಿ ವೆಜಿಟೇಬಲ್ ಶಾಪ್ಗೆ ಬಂದ್ರಂತೂ ಒಂದು ಬಿಡದೆ ತೆಗೆಯುವಂಥ ಒಂದು ಫ್ರೂಟ್ಸ್ ಅಂದರೆ ಪೇರಳೆ. ಪೇರಳೆ ಇಸ್ ಮೈ ಫೇವ್ರೇಟ್ ಆಯಿತಾ. ಅನಂತರ ನಾನು ಬಂದಿರೋದು ಸ್ನ್ಯಾಕ್ ಶಾಪಿಗೆ, ಸ್ವಲ್ಪ ಸ್ನ್ಯಾಕ್ ಎಲ್ಲ ಪರ್ಚೇಸ್ ಮಾಡೋಣ ಅಂತ. ಉಫ್, ಸಾಕಾಯಿತು ಅಂತ ಬಂದುಬಿಟ್ಟು ಚೇರಲ್ಲಿ ಕೂತ್ಕೊಂಡಿದ್ದೀನಿ. ಡಿಯರ್ ಫ್ರೆಂಡ್ಸ್, ಫಸ್ಟೆಲ್ಲ ನಾವೇನು ಮಾಡ್ತಾ ಇದ್ವಿ ಅಂದರೆ ಒಂದು ಸೂಪರ್ ಮಾರ್ಕೆಟಿಗೆ ಒಂದು ಲಿಸ್ಟ್ ಕೊಟ್ಟರೆ ಸಾಕು, ಜಸ್ಟ್ ಅವರೇ ಮನೆಗೆ ರೀಚ್ ಮಾಡ್ತಾ ಇದ್ವಿ ಸಾಮಗ್ರಿಗಳೆಲ್ಲ. ನಾವಿಲ್ಲಿ ಆನ್ಲೈನ್ ಪೇ ಮಾಡಿದ್ರೆ ಆಯಿತು.
ಬಟ್ ಇವಾಗ ಏನಾಯಿತು ಅಂದರೆ ಅಮ್ಮನಿಗೆ ಅದು ಆ ಒಂದು ಸ್ಯಾಟಿಸ್ಫೈಡ್ ಅಲ್ಲ, ಎಲ್ಲ ವಿಷಯದಲ್ಲೂ ಕೂಡ ಯಾವಾಗಲೂ ಕೂಡ ಒಂದೊಂದು ಕಡಿಮೆ ಹೇಳ್ತಾ ಇರ್ತಾರೆ. ಒಂದು ಆಯಿಲು ಸರಿಲ್ಲ, ಚಪಾತಿ ಹುಡಿ ಸರಿಲ್ಲ, ರಾಗಿ ಚೆನ್ನಾಗಿಲ್ಲ, ರವೆ ಚೆನ್ನಾಗಿಲ್ಲ ಅಂತ ಒಂದೊಂದು ಕಂಪ್ಲೇಂಟ್ಸ್ ಹೇಳುವಾಗ ನನಗೆ ಅದು ಕೇಳಿ ಕೇಳುವಾಗ ಒಂಥರ ಆಗುತ್ತೆ. ಅದಕ್ಕೋಸ್ಕರ ಅಂದರೆ ಇವತ್ತು ನಾವೇ ಹೋಗಿ ಸಾಮಾನು ತರೋಣ, ಯಾರನ್ನು ಕೂಡ ಡಿಪೆಂಡ್ ಆಗೋದು ಬೇಡ ಅಂತ. ಹಾಗಾಗಿ ನಾವೇ ಹತ್ರ ನಮ್ಮ ಮನೆ ಹತ್ರ ನಂದು 500 meters ಮಾತ್ರ ಇರೋದು, ಅಲ್ಲಿಗೆ ಹೋಗಿ ಸಾಮಾನೆಲ್ಲ ತಂದಿದ್ದು. ಇವಾಗ ಅಮ್ಮನಿಗೂ ಕೂಡ ಹ್ಯಾಪಿ, ಅಮ್ಮನೇ ನೋಡಿ ತಂದಿರುವಂಥ ಸಾಮಾನಲ್ವಾ. ಈ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಪ್ರತಿಯೊಂದು ಸೂಪರ್ ಮಾರ್ಕೆಟಿಗೆಲ್ಲ ಒಂಥರ ಲಿಸ್ಟ್ ಕೊಟ್ಟು ತರಿಸ್ತೀವಿ. ಎಲ್ಲ ಸೂಪರ್ ಮಾರ್ಕೆಟ್ ಅಂತ ಹೇಳೋದಿಲ್ಲ, ಕೆಲವೊಂದು ಸೂಪರ್ ಮಾರ್ಕೆಟಲ್ಲಿ ಹೇಗೂ ನಾವು ಫುಲ್ ಅಮೌಂಟೇ ಪೇ ಮಾಡ್ತೀವಿ, ಅರ್ಧದಲ್ಲಿ ಅರ್ಧ ಪೇ ಮಾಡಿ ತರೋದಲ್ಲ. ಬಟ್ ಕೆಲವರು ಏನು ಮಾಡ್ತಾರೆ ಅಂದರೆ ಹೋಲ್ಡ್ ಸ್ಟಾಕ್ ಇರೋದನ್ನು ಮನೆಯಲ್ಲಿ ಯಾರು ಹೋಮ್ ಡೆಲಿವರಿ ಕೇಳ್ತಾರೆ ಅವರಿಗೆ ಹಾಕಿಬಿಡ್ತಾರೆ. ಇದರಿಂದ ಕಸ್ಟಮರ್ಸಿದ್ದು ಟ್ರಸ್ಟ್ ಬ್ರೇಕ್ ಆಗುತ್ತೆ. ನಾವು ಒಂದು ಆನ್ಲೈನ್ ಆರ್ಡರ್ ಸಿಕ್ಕಿತು ಅಂದರೆ, ಇಲ್ಲಾಂದರೆ ಹೋಮ್ ಡೆಲಿವರಿ ಸಿಕ್ಕಿತು ಅಂದರೆ, ಸೂಪರ್ ಮಾರ್ಕೆಟ್ನಲ್ಲಿರುವವ್ರು ಏನು ಮಾಡಬೇಕು ಅಂದರೆ ಒಂದು ಒಳ್ಳೆಯ ಐಟಮ್ಸಲ್ಲಿ ಅವರಿಗೆ ಕೊಟ್ಟರೆ ಪುನಃ ಅದೇ ಸೂಪರ್ ಮಾರ್ಕೆಟ್ಗೆ ಅವರು ಮತ್ತೆ ಮತ್ತೆ ವಿಸಿಟ್ ಮಾಡ್ತಾರೆ, ಮತ್ತೆ ಮತ್ತೆ ಆರ್ಡರ್ ತಗೊಳ್ತಾರೆ. ಏನಾದರೂ ಒಂದು ಸಣ್ಣ ಒಂದು ಸಾಮಾನು ಹಾಲಾಯಿತು ಅಂದರೆ, ಹೋಲ್ಡ್ ಸ್ಟಾಕ್ ಕೊಟ್ಟಿದ್ರಿ ಅಂದರೆ ಮತ್ತೆ ಅವರು ಆ ಸೂಪರ್ ಮಾರ್ಕೆಟಿಂದ ಸಾಮಾನುಗಳು ಪರ್ಚೇಸ್ ಮಾಡೋದಿಲ್ಲ ಹಾಗೆ. ಸೊ ನೋಡಿದ್ರಲ್ಲೋ ಆಯಿಲಿ ಫುಡ್ಡು, ನನಗೆ ಈ ಒಂದು ಮೆಣಸಿನ ಬಜ್ಜಿ ಅಂದರೆ ತುಂಬ ಇಷ್ಟ. ಅದರ ಜೊತೆಗೆ ಕಟ್ಲೆಟ್ಸ್ ಇತ್ತು, ಪೊಟ್ಯಾಟೊ ಬೋಂಡಾ ಇತ್ತು. ಮಂತ್ಲಿ ನಾನು ಈ ರೀತಿ ಏನಾದರೂ ಸಾಮಾನೆಲ್ಲ ತರುವಾಗ ಮಕ್ಕಳಿಗೆ ಕೂಡ ಈ ರೀತಿ ಪರ್ಚೇಸ್ ಮಾಡಿ ಕೊಡ್ತೀನಿ. ಕೆಲ ಆಯಿಲಿ ಫುಡ್ಡಿಗೆ ಅಡಿಕ್ಟ್, ಆಲ್ರೆಡಿ ನಿಮ್ಮ ಜೊತೆ ಹೇಳಿದ್ದೀನಿ. ಆದರೂ ಕೂಡ ನಾನು ವರ್ಕೌಟ್ ಮಾಡ್ತೀನಿ, ಇದರಿಂದ ಫಿಟ್ನೆಸ್ ಮೇಂಟೈನ್ ಮಾಡಿದ್ದೀನಿ, ಹಾರ್ಡ್ ವರ್ಕ್ ಮಾಡ್ತೀನಿ. ಫುಡ್ ಕಂಟ್ರೋಲ್ ಮಾಡೋಕ್ಕಂತೂ ನನಗೆ ಆಗಲ್ಲ. ಇಲ್ಲಿ ಆಯಿಲಿ ಫುಡ್ ಜಾಸ್ತಿ ತಿನ್ನುವವರಿಗೆ ನಾನೊಂದು ವಿಷಯ ಹೇಳ್ತೀನಿ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಆ್ಯಪಲ್ ಸೈಡರ್ ವಿನೆಗರ್ ಕುಡೀರಿ, ಇಲ್ಲ ಅಂದರೆ ರಾತ್ರಿ ಮಲಗೋವಾಗ ಲೆಮನ್ ವಿತ್ ಜಿಂಜರ್ ವಾಟರ್ ಕುಡೀರಿ. ಇದರಿಂದ ನಾವು ಡೈಲಿ ತಿನ್ನುವಂಥ ಆಯಿಲ್ನ ಅಂಶ ಹೊಟ್ಟೆಯಲ್ಲಿದ್ದರೆ ಅದು ಹೊಟ್ಟೆ ಕ್ಲೀನ್ ಆಗುತ್ತೆ. ವೀಕ್ಲಿ 3 times ಆದರೂ ಪೇರಲೆ ಹಣ್ಣು ತಿನ್ನಿರಿ. ಪೇರಲೆ ಹಣ್ಣು ತಿನ್ನೋದ್ರಿಂದ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಇದೆ, ಮೇಯ್ನಾಗಿ ನಮ್ಮ ಸ್ಕಿನ್ನ. ನನಗೆ ಆಯಿಲಿ ಫುಡ್ ತಿನ್ನುವಾಗ ನನ್ನ ಫೇಸ್ನಲ್ಲೆಲ್ಲ ಪಿಂಪಲ್ಸ್ ಬರೋದು, ಅದು ನನಗೆ ಆಯಿಲಿ ಫುಡ್ ಇವಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಫುಡ್ ಕಂಟ್ರೋಲ್ ಮಾಡೋಕ್ಕೇನು ಆಗ್ತಾ ಇಲ್ಲ. ಅದಕ್ಕೋಸ್ಕರ ನನಗೆ ಇಷ್ಟ ಇರುವ ಆಹಾರ ತಿಂತೀನಿ. ನನ್ನ ಪಾಲಿಸಿ ಅಂದರೆ ನಾವು ಜೀವಿಸೋದೇ ತಿನ್ನೋಕ್ಕೋಸ್ಕರ, ಎಲ್ಲ ಫುಡ್ ಕೂಡ ಟೇಸ್ಟ್ ಮಾಡಬೇಕು ಅನ್ನೋ ನನ್ನ ಒಂದು ಪಾಲಿಸಿ, ಫುಡ್ಡಿಗೆ ಕೂಡ ಹೌದು. ಅದೇ ಸಮಯದಲ್ಲಿ ನಮ್ಮ ಹೆಲ್ತ್ ಕೂಡ ನಾವು ಕಾಪಾಡಬೇಕು. ಒಂದು ಟೇಸ್ಟ್ ನೋಡೋದ್ರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಫುಡ್ನ. ಆ್ಯಂಡ್ ಅದಕ್ಕೋಸ್ಕರ ವೀಕ್ಲಿ 3 times ಆದರೂ ಒಂದು ಪೇರಲೆ ಹಣ್ಣು ಡೈಲಿ ತಿನ್ನೋದ್ರಿಂದ, ಅದು ಯಾವ ಸಮಯದಲ್ಲಿ ಅಂದರೆ ಬೆಳಗ್ಗೆ 11 ಗಂಟೆನೂ ಆಗಿರ್ಬೋದು ಆ್ಯಂಡ್ ರಾತ್ರಿ ಮಲಗೋ ಮುಂಚೆನೂ ಆಗ್ಬೋದು. ಈ ಒಂದು ಪೇರಲೆ ಹಣ್ಣು ತಿನ್ನೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಹಾಗೆ ಡಯಾಬಿಟೀಸ್ ಪೇಷಂಟ್ ಎಲ್ಲ ಇರುವವರಿಗೆ, ಡಯಾಬಿಟೀಸ್ ಪೇಷಂಟ್ ಆಗಿದ್ದರೆ ಒಂದು ಪೇರಲೆ ವಾರಕ್ಕೆ 3 times ತಿನ್ನೋದ್ರಿಂದ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಕೂಡ ಹೆಲ್ಪ್ಫುಲ್, ಓಕೆ, ಯೂಸ್ಫುಲ್ ಅಂತ ತಿಳ್ಕೊತೀನಿ. ಹೂತಿಟ್ಟ ಸ್ಥಳದಲ್ಲಿ ಬಂದಿದ್ದೇನೆ. ನನ್ನ ಫೇಸ್ ವಾಶ್ ಮುಗ್ದಿದೆ, ಮನೆಯಲ್ಲಿ ಸಾಮಾನು ಏನಿಲ್ಲ, ಅದಕ್ಕೋಸ್ಕರ ನಿಧಿ ಹೂತಿಟ್ಟಿದ್ದೀನಲ್ಲ, ನಿಧಿಯನ್ನು ಇವತ್ತು ತೆಕ್ಕೊಳ್ಳೋಣ ಅಂತ. ಬಟ್ ಯಾರ ಹತ್ರ ಕೂಡ ಹೇಳಬೇಡಿ ಆಯಿತಾ, ನಿಧಿ ಅಂತ ಸಿಕ್ಕಿದ್ರೆ ನಿಮಗೆ ಮತ್ತು ನನಗೆ ಮಾತ್ರ ಸೀಕ್ರೆಟ್ ಆಗಿಡೋಣ, ಓಕೆ. ಇಷ್ಟು ಪ್ಲೇಸಲ್ಲಿ ಯಾವ ಪ್ಲೇಸಲ್ಲಿ ನಿಧಿ ಇದೆ ಅಂತ ಗೊತ್ತಿಲ್ಲ. ಇವಾಗ ಹುಡುಕಿ ಆಗಬೇಕು ಯಾವ ಪ್ಲೇಸಲ್ಲಿ ಅಂತ. ಅದಕ್ಕೆ ಅಮ್ಮ ಭೂತ ಕನ್ನಡಿ ಇದೆ, ನಮ್ಮ ಭೂತ ಕನ್ನಡಿ ಇದೆಯಲ್ಲ, ಅದನ್ನು ತಂದಿದ್ದಾರೆ. ಅದನ್ನು ಇವಾಗ ಹುಡುಕಿ, ಅದು ಟ್ವಿಂಗ್ ಟ್ವಿಂಗ್ ಅಂತ ಸೌಂಡ್ ಬಂದಾಗ ಅಲ್ಲೇ ನಿಧಿ ಇದೆ ಅಂತ ಅರ್ಥ, ಓಕೆ. ಇವಾಗ ಅಮ್ಮ ಚೆಕ್ ಮಾಡಲಿ ಎಲ್ಲಿ ಅಂತ, ಆನಂತರ ನಾನು ಅಲ್ಲಿಂದ ಅಂದರೆ ಹೋಲ್ ತೆಗೆದು ನೋಡ್ತೀನಿ ಅಲ್ಲಿ ಇದೆಯಾ ಅಂತ ನಿಧಿ, ಓಕೆನಾ? ಹುಡುಮ್ಮ ಯಸ್, ನಮ್ಮ ನಿಧಿ ಇರುವಂಥ ಸ್ಥಳ ಆಯ್ತಾ ಇದು, ಇಲ್ಲಿ ನಿಧಿ ಇದೆ ಅಂತ ಅರ್ಥ. ಈಗ ಕಾಣ್ತಾ ಇದೆಯಾ ನಿಧಿ ಸಿಕ್ಕಿದೆ, ಅಲ್ಲಿ ತೆಗಿತಾ ಇದ್ದೀನಿ. ನಮ್ಮ ನಿಧಿ ಸಿಕ್ಕಿದೆ ಕೊನೆಗುಡಿ, ನಿಧಿ ಅಂತೂ ಸಿಕ್ಕಿತ್ತು. ಇದರ ಅವಸ್ಥೆ ಏನು ಅಂತ ಗೊತ್ತಿಲ್ಲ. ಡಿಯರ್ ಫ್ರೆಂಡ್ಸ್, ಯಾರಿಗೂ ಕೂಡ ಹೇಳಬೇಡಿ ಆಯ್ತಾ, ಇದ್ದರೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಗೋಲ್ಡು ಕಾಣಿಸ್ತಾ ಇದೆ ಡಿಯರ್ಸ್, ಗೋಲ್ಡು ಯಸ್. ಇದನ್ನು ಇವಾಗ ಮಾರಿಬಿಟ್ಟು ಇದರಿಂದ ಸಿಕ್ಕಿರುವಂಥ ಹಣದಿಂದ ಫೇಸ್ ವಾಶ್ ಎಲ್ಲ ಪರ್ಚೇಸ್ ಮಾಡಬೇಕು, ಓಕೆ. ನೀವು ನೋಡಿದ್ರಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ.
ಕೆಲವೊಂದು ಸ್ಥಳದಲ್ಲಿ ನಿಧಿಯೆಲ್ಲ ಇಟ್ಟ ಸ್ಥಳದಲ್ಲಿ ಹಾವೆಲ್ಲ ಇದೆಯಂತೆ. ಬಟ್ ನಮ್ಮ ಇಟ್ಟಿರುವಂಥ ನಿಧಿ ಆಗಿರೋದ್ರಿಂದ ಅಷ್ಟು ಹಾವೆಲ್ಲ ಬರೋದಿಲ್ಲ, ಯಾಕೆಂದರೆ ಅಮ್ಮನ ಮಗಳೆಲ್ಲ ತೆಕ್ಕೊಳ್ತಾ ಇರೋದು. ವಾವ್, ನೋಡಿದ್ರಲ್ವ ಡಿಯಸ್, ಇದನ್ನು ಇವಾಗ ಮಾರಬೇಕು. ಏನಿದ್ದೀನ? ಓಕೆ ಉಮ್ಮ, ತಂದಿರ್ತವ? ನಾನೊಂದು ಹ್ಯಾಂಡ್ ವಾಶ್ ಮಾಡಿ ಬರ್ತೀನಿ. ಕೈಯಲ್ಲೆಲ್ಲ ಗಲೀಜಾಗ್ಬಿಟ್ಟಿದೆ. ಇದು 41 ಡೇಸ್ ಇಟ್ಟಿದ್ದು ಬೆಳ್ಳುಳ್ಳಿ ಮತ್ತು ಸಪ್ರೇಟ್ ಆಗಿ. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿಂದರೆ ಗ್ಯಾಸ್ಟ್ರಿಕ್ ಟ್ರಬಲ್ಸ್ ಎಲ್ಲ ಇರೋದಿಲ್ಲ, ಯಾವುದೇ ರೀತಿಯ ರೋಗಗಳು ಕೂಡ ಬರೋದಿಲ್ಲ. ಇಯರ್ಸ್ ನೋಡಿದ್ರಲ್ವ, 41 ದಿವಸ ಇಟ್ಟಂತಹ ಬೆಳ್ಳುಳ್ಳಿ ಏನು ಕೂಡ ಆಗಿಲ್ಲ, ಅದೇ ರೀತಿ ಇದೆ. ಬೆಳ್ಳುಳ್ಳಿ ಮತ್ತು ಹನಿ ಚೆನ್ನಾಗಿ ಮಿಶ್ರಣ ಆಗಿದೆ. ಫೈನಲಿ ಇವತ್ತಿನ ವಿಡಿಯೋಸ್ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿಯ ವಿಡಿಯೋಗೋಸ್ಕರ ಈ ಒಂದು ಚಾನೆಲ್ನ ಫಾಲೋ ಮಾಡೋಕ್ಕಂತ ಮರೀದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.